ಕೊಡಗು ಅಕ್ಷರಶಃ ಜಲಪ್ರಳಯದಿಂದ ತರಿಸಿದೆ. ಬಹುತೇಕರು ಮನೆಗಳನ್ನ ಕಳೆದುಕೊಂಡಿದ್ದಾರೆ. ಸಾವಿರಾರು ಜನರು ಕೂಡ ನಿರಾಶ್ರಿತರಾಗಿದ್ದಾರೆ. ಈ ಜನರ ನೆರವಿಗೆ ಇಡೀ ಕರ್ನಾಟಕ ಕೈ ಚಾಚ್ತಾ ಇದೆ. ಹಾಗಾದರೆ ಕೊಡಗಿನ ಭಾಗದ ಜನಕ್ಕೆ ಈಗ ಅಗತ್ಯವಾಗಿರುವಂಥದ್ದು ಏನು? ಅವರಿಗೆ ಕುಡಿಯುವ ನೀರಿನ ಅವಶ್ಯಕತೆ ಇದೆಯಾ? ಊಟದ ಅವಶ್ಯಕತೆ ಇದೆಯಾ? ಬೆಡ್ಶೀಟ್ಗಳ ಅವಶ್ಯಕತೆ ಇದೆಯಾ? ಅಥವಾ ಇದೆಲ್ಲದನ್ನು ಕೂಡ ಜಿಲ್ಲಾಡಳಿತವೇ ಸರಬರಾಜು ಮಾಡಿದೆಯಾ ಏನು ಅನ್ನುವಂಥದ್ರ ಬಗ್ಗೆ ಮಾತಾಡೋದಕ್ಕೆ ಖುದ್ದಾಗಿ ಕಳೆದ ಎರಡು ದಿನಗಳಿಂದಲೂ ಕೂಡ ನಿರಂತರವಾಗಿ ಇಲ್ಲೇ ಠಿಕಾಣಿ ಹೂಡಿ ಇಡೀ ಸಮಸ್ಯೆಯನ್ನು ಕಂಟ್ರೋಲ್ ಮಾಡ್ತಾ ಇರುವಂತಹ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಸಾರಾ ಮಹೇಶ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಅವ್ರ ಜೊತೆ ನಾನು ಮಾತಾಡ್ತೀನಿ. ಸರ್, ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಪ್ರತಿಯೊಬ್ಬರು ಕೂಡ ಕೊಡಗಿನ ನೆರವಿಗೆ ಧಾವಿಸ್ತಾ ಇದ್ದಾರೆ. ಅಂದರೆ ಕುಡಿಯೋ ನೀರನ್ನು ಕಳಿಸ್ತೀವಿ ಅಂತಾರೆ, ಮೆಡಿಸಿನ್ನ ಕಳಿಸ್ತೀವಿ ಅಂತಾರೆ. ಇದರ ಅಗತ್ಯ ಇದೆಯಾ ಅಥವಾ ಏನು ಬೇಕಾಗಿದೆ? ನಿಮ್ಮ ಮೂಲಕ ನಾವು ರಾಜ್ಯದ ಜನತೆಗೆ ಮನವಿ ಮಾಡುವಂಥದ್ದು, ಈಗಾಗಲೇ ಸರ್ಕಾರ ಎಲ್ಲ ರೀತಿಯಲ್ಲಿ ಕ್ರಮವನ್ನು ತೆಗೆದುಕೊಂಡಿದೆ. 2 ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳು ಸಹ ಬರ್ತಾ ಇದ್ದಾರೆ. ಇನ್ನೊಂದು 1/2 ಗಂಟೆನಲ್ಲಿ ಕೇಂದ್ರ ಸಚಿವರಾದಂಥ ಸದಾನಂದಗೌಡರು ಸಹ ಬರ್ತಾ ಇದ್ದಾರೆ. ಸ್ವಲ್ಪ ತೊಂದರೆಯಲ್ಲಿ ಸಿಲುಕೊಂಡಿರ್ತಕ್ಕಂಥವ್ರು 450-500 ಜನ ಅಂತ ಹೇಳಿದ್ದೀವಿ. ಅಷ್ಟು ಜನನ ಇವತ್ತು ಸುರಕ್ಷಿತ ಸ್ಥಳಕ್ಕೆ ತಲುಪಿಸುವಂಥ ಕೆಲಸ ಆಗುತ್ತೆ. ಇಡೀ ಜಿಲ್ಲೆಯಲ್ಲಿ ಸುಮಾರು 4,000 ಜನ ಮನೆಯನ್ನು ಕಳ್ಕೊಂಡಿರ್ತಕ್ಕಂಥವ್ರು, ಪ್ರವಾಹದ ಭೀತಿನಲ್ಲಿ ಸಿಕ್ಕಿ ನಾವು ಕರ್ಕೊಂಬಂದಿರ್ತಕ್ಕಂಥವ್ರು ಇದ್ದಾರೆ. ಅಷ್ಟು ಜನರಿಗೆ ಈಗಾಗಲೇ ಕೆಲವು ಸಂಘಟನೆಗಳು ಮತ್ತು ಕರ್ನಾಟಕ ಸರ್ಕಾರ ಮತ್ತು ರಾಜಕೀಯ ನಾಯಕರುಗಳು ಪಕ್ಷಾತೀತವಾಗಿ ಎಲ್ಲರೂ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಬೇಕಾದಷ್ಟು ಜನ ಬೆಳೆ ನಷ್ಟ ಆಗಿದೆ. ಈ ಕ್ಷಣಕ್ಕೆ ಕುಡಿಯುವ ನೀರು ಅಥವಾ ಬ್ರೆಡ್ಡು ಅಥವಾ ಬೆಡ್ಶೀಟು ಇದು ಯಾವುದರ ಅವಶ್ಯಕತೆ ಈಗಿಲ್ಲ ಅಂತ? ಅದು ಯಾವುದರ ಅವಶ್ಯಕತೆ ಸದ್ಯದ ಪರಿಸ್ಥಿತಿನಲ್ಲಿ ಇಲ್ಲಿಯ ಜನತೆಗೆ ಬೇಕಿಲ್ಲ. ನೀವು ಕೊಡಬೇಕು ಅಂತ ಅನಿಸಿದ್ರೆ ಅವರ ಪಟ್ಟಿ ಜಿಲ್ಲಾಧಿಕಾರಿಗಳ ಕಚೇರಿನಲ್ಲಿ ಸಿಗುತ್ತೆ. ನೇರವಾಗಿ ಅವ್ರಿಗೆ ತಲುಪಿಸುವಂಥದ್ದನ್ನ ಚೆಕ್ ಮೂಲಕ ಮಾಡಿ. ಸ್ಪಷ್ಟವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳ್ತಾ ಇರುವಂಥದ್ದು ಅಗತ್ಯ ಇರುವಂಥ ಎಲ್ಲದನ್ನು ಕೂಡ ಇದೆ, ಅದನ್ನೇ ನೀವು ಕಳಿಸಿದರೆ ನಮಗೆ ಇನ್ನೂ ಅದು ಎಕ್ಸ್ಟ್ರಾ ಆಗ್ಬಿಡುತ್ತೆ. ಆ ಕಾರಣಕ್ಕೋಸ್ಕರವಾಗಿ ಆ ಕುಡಿಯುವ ನೀರಿನ ದುಡ್ಡು, ಆ ಮೆಡಿಸಿನ್ನ ದುಡ್ಡು, ಆ ವೈದ್ಯಕೀಯ ದುಡ್ಡನ್ನೇ ಸಿಎಂ ರಿಲೀಫ್ ಫಂಡ್ಗಾಗಲಿ ಅಥವಾ ನೇರವಾಗಿ ಮನೆಗಳನ್ನ ಕಳೆದುಕೊಂಡವರ ನೆರವಿಗಾಗಿ ನಿಟ್ಟಿಯನ್ನು ಜಿಲ್ಲಾಡಳಿತ ಮೂಲಕವಾಗಿ ಒದಗಿಸ್ತೇವೆ. ಆ ಮೂಲಕವಾಗಿ ನೀವು ಅವರಿಗೆ ಹಣದ ಸಹಾಯವನ್ನು ಮಾಡಿದರೆ ಅದು ಹೆಚ್ಚು ಅನುಕೂಲವಾಗುತ್ತೆ ಅನ್ನುವಂಥದ್ದು ಜಿಲ್ಲಾ ಉಸ್ತುವಾರಿ ಸಚಿವರ ಸ್ಪಷ್ಟವಾದಂತಹ ಮಾತು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ಕೊಡಗು.